here we are protesting against the rape and murder of a 19-year-old woman in UP. Swami, Kavi Darshidiya Neenu. Kavi Darshidiya Neenu. Kavi Gadaru Neenu Mariyadi Kodabekittu. Hendu Makkala Samrakshane Neenu Guri Anta Helabekittu. ನಿನಗೆ ನಾಚಿಕೆ ಆಗಬೇಕು. ನೀನು ಅನ್ಫಿಟ್ ಮುಖ್ಯಮಂತ್ರಿ. ಅಲ್ಲಿ ಪೊಲೀಸ್ ಅವ್ರು ಹೇಳ್ತಾರೆ ಇಲ್ಲ ಗದ್ದೆಗೆ ಹೋಗಿದ್ದಳ ಹೆಣ್ಮಗಳು ತಿದ್ದು ಕೈ ಕಾಲೆಲ್ಲ ಮುರ್ಕೊಂಡಿದ್ದಾಳಂತ. ಆ ಐಜಿಗೆ ನಾಚಿಕೆ ಆಗಬೇಕು. ಆ ಗದ್ದೆಗೆ ಹೋದಾಗ ಯಾವ ರೀತಿ ಬಿದ್ದು ಕೈ ಕಾಲುಗಳನ್ನ ಮುರಿತಾರೆ. ಆ ನಾಚಿಕೆ ಠಾಕೂರ್ ಸಮುದಾಯದ ಮೇಲ್ವರ್ಗದ ಮೇಲ್ಜಾತಿಯ ಅತ್ಯಾಚಾರಿಗಳು ಏನಿದ್ದಾರೆ ಅವ್ರಿಗೆ ಏನಾದರೂ ನಾವು ಬೆಲ್ಲಿ ಜರ್ಸಿದ್ರೆ ಅವ್ರಿಗೇನಾದರೂ ಗುಂಡಿಟ್ಕೊಂಡ್ರೆ ಇದು ಪರಿಹಾರ ಅಲ್ಲ. ಒಂದು ದಲಿತರ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಹಗರಣಗಳನ್ನು ನಡೆಸಿ ಈ ಪೊಲೀಸ್ ಅಂತ ಒಂದು ಇವರನ್ನ ಹಿಡ್ಕೊಂಡು ಅದನ್ನ ಮುಚ್ಚಿಡ ಒಂದು ಉನ್ನತ ಇದರಲ್ಲಿ ಮಾಡಿದ್ದಾರೆ ಅಂದ್ರೆ ನಾವು ಹೋರಾಟಗಾರರಾಗಿ ಇವತ್ತು ನಾವು ಕುತ್ಕೊಳ್ಳೋದು ಕೈ ಕಟ್ಕೊಂಡು ಕುತ್ಕೊಳ್ಳೋದು ಒಂದು ಸೂಕ್ತ ಅಲ್ಲ ಅಂತ ಹೇಳ್ತಾ ಇದೀನಿ. ಎಂಟೈರ್ ಸ್ಟ್ಯಾಂಡ್ ಇಸ್ ದಿಸ್ ಇಸ್ ಅ ಸಿಸ್ಟಮ್ಯಾಟಿಕ್ ಇಶ್ಯೂ. ಇಫ್ ಯು ಸೀ ಫೋರ್ ದಲಿತ್ ವುಮೆನ್ ಆರ್ ರೇಪ್ಡ್ ಎವ್ರಿ ಡೇ ಇನ್ ಇಂಡಿಯಾ. ಹೊಸ ರೀತಿಯಾದ ಗಂಡಸ್ತನ ತಗೊಂಡ್ಬರ್ಬೇಕು. ಅಂತ ಗಂಡಸ್ತನದಿಂದ ಯಾರ ಜೀವನಕ್ಕೂ ಹಾಳಾಗದೆ ಇರೋ ಅಂತ ಒಂದು ಗಂಡಸ್ತನ ತರೋ ತನಕ ಹೆಂಗಸರಾಗ್ಲಿ ಟ್ರಾನ್ಸ್ಜೆಂಡರ್ಸ್ ಆಗ್ಲಿ ದಲಿತ ಮಹಿಳೆಯರಾಗ್ಲಿ ಮುಸ್ಲಿಂ ಮಹಿಳೆಯರಾಗ್ಲಿ ಆದಿವಾಸಿ ಮಹಿಳೆಯರಾಗ್ಲಿ ಎಲ್ಲರೂ ಹೋರಾಟ ಮಾಡಬೇಕು. ಗಂಡಸರು ಕಲಿಬೇಕು. ಮಹಿಳೆಯರು ಜಾಸ್ತಿ ಮಾತಾಡ್ತಾಳೆ ಅವಳು ಅವಳು ಯಾತಕ್ಕೆ ಆ ಥರ ಬಟ್ಟೆ ಹಾಕೊಂಡಿದ್ದಾಳೆ ಅವಳು ಏನಕ್ಕೆ ಬೀದಿಲಿದ್ಲು ಅವಳು ಯಾತಕ್ಕೆ 10 ಗಂಟೆಗೆ ಹೊರಗಡೆ ಬಂದು ಅಂತ ಹೇಳ್ಕೊಂಡು. This is me, Nurzara, and you all are watching Go Harsh Bangalore. I'm standing right now at the Mysore Bank Circle where people are protesting against the rape incident that happened in UP Hathras. They're protesting against the rape of a 19-year-old girl who was raped by four men and then was killed. So let us talk to a few people here and ask them what are their opinions and what are their demands from the protest today. So right now I have Avni with me here, who is a lawyer, and he's protesting here against the rape that happened at Hathras and the last rape that happened last night also. So let us ask Avni. Avni, so tell me, what is your outlook? Why is the judicial system so slow in tracking down the cases or in giving justice to the victims? I mean, right now we haven't reached the judicial system stage. Here we are protesting against the rape and murder of a 19-year-old woman in UP. Our entire stand is that this is a systematic issue. Okay. If you see, four Dalit women are raped every day in India. Right. That means this is not a one-off incident. You can't target Nirbhaya or this incident as single terrible incidents which shock your conscience. This happens on an everyday basis. Right. And this what do you think is the real problem here? See, the problem naturally is that our caste system is so ingrained in our society that this continues to be used as a power play. Right. And you have people who are upper caste raping and assaulting women of lower caste in a power play. This is not an act of sexual repression. This is an act of power. Okay. So we are also demanding that disciplinary action be taken against the police for this, their failures. ನಾನು ಒಂದೆಡೆ ಸಂಘಟನೆಯಲ್ಲಿ ಒಂದು ಕಮ್ಯುನಿಟಿ ಕೂಡ ಅಡ್ವೊಕೇಟ್ ಆಗಿ ಕೆಲಸ ಇದೆ. ಒಂದೆಡೆ ಮೀನ್ಸ್ ಕನ್ವರ್ಜೆನ್ಸ್, ಮಹಿಳೆಯರ ಹಕ್ಕುಗಳಿಗಾಗಿ, ಟ್ರಾನ್ಸ್ಜೆಂಡರ್ ಹಕ್ಕುಗಳಿಗಾಗಿ, ಒಂದು ಅನ್ಯಾಯಗಳ ಒಂದು ಹಕ್ಕುಗಳಿಗೆ ಹೋರಾಡುವಂತಹ ಸಂಸ್ಥೆ ಆಗಿದೆ. ಇವಾಗ ನಾವು ಯಾಕೆ ಒಂದು ಪ್ರೊಟೆಸ್ಟ್ನ ಮಾಡ್ತಾ ಇದ್ದೀವಿ ಅಂದರೆ, ಅವ್ರು ಎತ್ತಿ ಒತ್ತಿ ಸಾಕಿ ಮಕ್ಕಳನ್ನ ಅಟ್ಲೀಸ್ಟ್ ಒಂದು ಅತ್ಯಾಚಾರ ಆದಾಗ ಬಾಡಿನ ಬರ್ನ ಆಗೋಕ್ಕಿಂತ ಮೊದಲು ನಮ್ಮನ್ನು ತೋರಿಸಿ ಅಂತಂದಾಗ ಅಟ್ಲೀಸ್ಟ್ ತೋರಿಸೋದಕ್ಕೆ ಎಂಥ ಕ್ರೂರಿಯಾಗಿ ಒಂದು ಈ ಒಂದು ಸರ್ಕಾರ ಒಂದು ಒಂದು ಇದರಲ್ಲಿ ಹುದ್ದೆನಲ್ಲಿ ಕೊಟ್ಟಿರೋರಿಗೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾರು ಆ ಹುಡುಗಿನ ಅತ್ಯಾಚಾರ ಮಾಡಿ ಕೊಲೆಗೆ ಒಂದು ಗುರಿ ಪಡಿಸಿದರೆ ಅವ್ರಿಗೆ ಗಲ್ ಶಿಕ್ಷೆ ಆಗಲೇಬೇಕು ಅಂತ ಅಂದ್ಬಿಟ್ಟಿದ್ದೇನೆ. ನನ್ನ ಸಮುದಾಯ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಳ್ಳೇದಾಗುತ್ತೆ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ ಮಾನ್ಯ ಪರದಾನಿಗಳೇ. ಪ್ರಧಾನಿಗಳೇ ಅಂತಲ್ಲ, ಪರದಾನಿಗಳೇ, ಯಾಕೆ ಮೌನವಾಗಿದ್ದೀರಾ? ನಿಮ್ಮ ಇದೇ ಉತ್ತರ ಪ್ರದೇಶದಲ್ಲಿ ಮತ್ತೆ ನಿನ್ನೆ ಸಹ ಅತ್ಯಾಚಾರಗಳಾಗ್ತಾ ಇದ್ದಾವೆ, ನೀವು ಯಾಕೆ ಮೌನವಾಗಿದ್ದೀರಾ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಎಲ್ಲ ಮಹಿಳೆಯರ ಜೊತೆಗೆ ಚರ್ಚೆ ಆಗಿ ಜಸ್ಟಿಸ್ ವರ್ಮಾ ಕಮಿಟಿ ಏನ್ ರಿಪೋರ್ಟ್ ಇದೆ ಆ ರಿಪೋರ್ಟ್ ಶಿಫಾರಸುಗಳು ಅನುಷ್ಠಾನ ಆಗ್ಬೇಕು. ಎಷ್ಟು ಮಟ್ಟಿಗೆ ಹೋಗ್ತದೆ ಅಂತ ಅಂದ್ರೆ ಬಲಾತ್ಕಾರ ನಡೆಯುತ್ತೆ. ಈಗ ಸರ್ಕಾರಗಳೇ ಅದಕ್ಕೆ ಒಂದು ಬೆಂಬಲ ಕೊಟ್ಟು ಅದನ್ನ ಮುಚ್ಚಾಕಕ್ಕೆ ನೋಡ್ತಾರೆ. ಇದು ನಮ್ಮ ವ್ಯವಸ್ಥೆ, ನಮ್ಮ ಸಮಾಜ. ಒಂದ್ ಕಡೆ ನಮ್ಮ ಸಮಾಜದಲ್ಲಿ ಮಹಿಳೆಯರ ಮೇಲೆ ಅನ್ಯಾಯ ನಡೆದ್ರೆ, ಬಲಾತ್ಕಾರ ನಡೆದ್ರೆ, ಅಯ್ಯೋ ಅದು ಮಾಮೂಲಿ